ಮಳಕಾಲ್ಮೂರು ತಾಲೂಕಿನಾದ್ಯಂತ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಮತ್ತು ಕೆಎಸ್ ನವೀನ್ ಅವರಿಂದ ವಿವಿಧ ಕಾಮಗಾರಿಗಳ ಉದ್ಘಾಟನೆ. ಸಾರಿಗೆ ಸಚಿವರಾದ ಬಿ ಶ್ರೀರಾಮುಲು ಅವರು ಮಾತನಾಡಿ, ದೇಶದ ಬೆನ್ನೆಲುಬು ರೈತ, ಅಂತ ರೈತನಿಗೆ ಅನುಕೂಲವಾಗಲೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಥಳೀಯ ರೈತನಿಗೆ ಸ್ವಸ್ಥಳದಲ್ಲೇ ಅನುಕೂಲವಾಗುವಂತಹ ಸಂಪನ್ಮೂಲ ಕೇಂದ್ರವಾದ ರೈತರ ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಿದ್ದರೆಂದು ಮೊಳಕಾಲ್ಮೂರು ತಾಲೂಕಿನ ಕೊಂಡಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಅಡಿಯಲ್ಲಿ ಆಯೋಜಿಸಿದ್ದ ಕೃಷಿ ಮತ್ತು ರೇಷ್ಮೆ ರೈತ ಉತ್ಪಾದನಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಅವರು ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದಲ್ಲಿ 10,000 ರೈತರ ಉತ್ಪಾದನಾ ವೀಕೋ ಸಂಸ್ಥೆಗಳನ್ನು ಸ್ಥಾಪಿಸಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ಕೆಲಸ ಮಾಡ್ತಾ ಇದೆ, ಯಾಕಂದ್ರೆ ಇವತ್ತು ಅನೇಕ ಚರ್ಚೆಗಳನ್ನು ನಡೆಯುವಂಥ ಟೈಮಲ್ಲಿ, ಯಾಕಂದರೆ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಆದ ಕಾರ್ಯಕ್ರಮಗಳು ಜನರ ಪರವಾಗಿ ಜನರ ತನಕ ಮುಟ್ಟಿಸ್ಬೇಕಾದ್ರಿಗಿನ ಅದು ಗ್ರಾಮ ಪಂಚಾಯತಿಯಿಂದ ರಾಜ್ಯ ಮಟ್ಟ ತನಕ ಕೂಡ ಸರ್ಕಾರಿ ನೌಕರಸ್ಥರು ಕೆಲಸ ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆಯದು ತರುವಂಥ ಕೆಲಸ ಆಗುತ್ತೆ. ಬಹುಶಃ ಇವೆಲ್ಲರೂ ಎರಡೂ ಕೂಡ ಒಂದು ದೊಡ್ಡ ಕೊಂಡಿಗಳಿದ್ದಂತೆ, ಸರ್ಕಾರ ಮತ್ತು ಸರ್ಕಾರದ ನೌಕರಸ್ಥರು. ಯಾಕಂದರೆ ಸರ್ಕಾರ ಎಲ್ಲೊಂದು ಕಡೆ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕಾದ್ರೆಗಿನ ಸರ್ಕಾರ ನೌಕರಸ್ಥರು ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿಕೊಳ್ತಾ ಬಂದರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆಯದು ಬರುತ್ತೆ. ಬಹುಶಃ ಅನೇಕ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ನಿಮ್ಮಲ್ಲಿ ಬಹಳ ದಿನಗಳ ಬೇಡಿಕೆ, ಸಡಕ್ಷರು ಹೇಳಿದಂತೆ ಇವತ್ತು ವೇತನವನ್ನು ಪರಿಷ್ಕರಣೆ ಆಗಬೇಕು. ನಿಮ್ಮ ಬಹಳಷ್ಟು ದಿನಗಳ ಬೇಡಿಕೆ ಏನದು, 7ನೇ ವೇತನ ಪರಿಷ್ಕರಣೆ ಆಗಬೇಕು. ಯಾವ ರೀತಿಯಲ್ಲಿ ಆಗಬೇಕಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ವೇತನವನ್ನು ಪರಿಷ್ಕರಣೆ ಮಾಡಿ ವೇತನ ನೀಡ್ತಾ ಇದನೋ ಆ ರೀತಿಯಲ್ಲಿ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು, ವೇತನ ಕೊಡಬೇಕೆಂದ್ರೆ ಬಹಳಷ್ಟು ದಿನಗಳಿಂದ ಡಿಮ್ಯಾಂಡ್ ಇದೆ. ಅದೇ ರೀತಿಯಲ್ಲಿ ಇವತ್ತು ವೇತನ ಪರಿಷ್ಕರಣೆ ವಿಚಾರದಲ್ಲಿ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಸಡಕ್ಷರವರು ಬಂದಂಥ ಟೈಮಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿನವರು ಒಂದು ಆಯೋಗವನ್ನು ಕೂಡ ರಚನೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಬಹುಶಃ ಮುಖ್ಯಮಂತ್ರಿಗಳು ಸಡಕ್ಷರವ್ರಿಗೆ ಹೇಳಿದರೆ, ಇವತ್ತು ಸಡಕ್ಷರೇ ಏನು ಇವರು ನೌಕರಸ್ಥರಿಗೆ 7ನೇ ವೇತನ ಬಗ್ಗೆ ವೇತನ ಪರಿಷ್ಕರಣೆ ಬಗ್ಗೆ ಏನು ಕೇಳ್ತಿದ್ರು, ಅದೊಂದು ಆಯೋಗವನ್ನು ರಚನೆ ಮಾಡ್ತೀನಿ ಅಂತೇಳಿ ಅವರು ಮಾತನ್ನು ಕೂಡ ಕೊಟ್ಟಿರೋ ಕಾರಣ ನಾನು ಕೂಡ ಒತ್ತಾಯನ ಮಾಡ್ತೀನಿ. ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನೌಕರಸ್ಥರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಡ್ತೀನಿ, ಆದಷ್ಟು ಶೀಘ್ರದಲ್ಲೇ ಈ ಆಯೋಗ ರಚನೆ ಮಾಡಿರಿ. ಯಾಕಂದರೆ ಸರ್ಕಾರಿ ನೌಕರಸ್ಥರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಬಹುಶಃ ಅವ್ರಿಗೆ ತುಂಬ ಕಷ್ಟಗಳಿದೆ. ಯಾಕಂದರೆ ಇವತ್ತು ಎಲ್ಲ ಕೂಡ ತುಟ್ಟಿ ಆಗಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಇದ್ದರೆ ಸಾಯಂಕಾಲ ತನಕ ಕೆಲಸಕ್ಕೆ ಹೋಗ್ಬೇಕು, ಸರ್ ಕೆಲಸ ಮಾಡಿಕೊಂಡು ಮನೆಗೆ ಜೀವನ ಮಾಡೋದಾಗೆ ಕೋವಿಡ್ ನಿಯಂತ್ರಣ ತಪ್ಪಿದೆ, ಕೋವಿಡ್ ನ ಸರಿಯಾಗಿ ಕೆಲಸ ಮಾಡೋದಿಲ್ಲ, ತೀರ್ಮಾನ ನಿಮಗೆ ಬಿಟ್ಟಿದ್ದು. ನಿಮ್ಮ ಬಗ್ಗೆ ನಮ್ಮ ನೌಕರರು ಅತ್ಯಂತ ಅಭಿಮಾನವನ್ನು ಹೊಂದಿದ್ದಾರೆ. ಏನಾದ್ರೂ ಕೂಡ ನೀವು ಸಂಭ್ರಮ ಹೇಳಿದ್ರೆ ನಿಮ್ಮ ಮೇಲೆ ಇರುವಂತಹ ಗೌರವ ಕಡಿಮೆ ಆಗುತ್ತೆ ಅನ್ನುವಂತ ಮಾತನ್ನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ನಾನು ಅವತ್ತು ಹೇಳಿದೆ. ಬಹುಶಃ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದ್ದಂತೆ ಎಲ್ಲ ಸಚಿವರು ಕೂಡ ಇಲ್ಲ ಸಂಭ್ರಮ ನೀಡಬೇಕು ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿಎಂ ಸಾಹೇಬ್ರು ಕೂಡ ಅತ್ಯಂತ ಸಂತೋಷದಿಂದ ಯಡಿಯೂರಪ್ಪ ಅಂತ ಕೇಳಿದಾಗ ಯಡಿಯೂರಪ್ಪ ಸಾಹೇಬ್ರು ಒಂದೇ ಮಾತು ಹೇಳಿದ್ರಂತೆ, ನಮ್ಮ ನೌಕರರೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ, ಗೌರವ ಬಂದಿದೆ ಅಂದ್ರೆ ನಮ್ಮ ಸರ್ಕಾರಿ ನೌಕರಾಧಿಕಾರಿಗಳಿಂದ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಆಗಲಿ ಅವರ ಸಂಭ್ರಮವನ್ನು ನಾವು ಹಿಡಿಯೋದು ಬೇಡ, ಅವ್ರು ಈ ಒಂದು ದಿನ ಸಂಭ್ರಮವನ್ನು ಕೊಟ್ಟಿದ್ದಾರೆ ಅನ್ನುವಂತ ತೀರ್ಮಾನವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ತೆಗೆದುಕೊಳ್ತಾರೆ. ಯೋಚನೆ ಮಾಡ್ಬೇಕಲ್ಲ, ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಇವತ್ತು ಏನಾದ್ರೂ ಕೂಡ ಇಲ್ಲಿ ಕೂತಿರೋ ಸಂಭ್ರಮ ಹಿಡಿದಿದೆ 3-4-5 ಲಕ್ಷ ರೂಪಾಯಿ ಹಣವನ್ನ ಇವತ್ತು ಸರ್ಕಾರಕ್ಕೆ ಹಣವನ್ನ ಇಡಬೇಕಾಗಿತ್ತು. ಇವತ್ತು ಒಂದೇ 1 ರೂಪಾಯಿ ನಿಮ್ಗೆ ಏನಾದ್ರೂ ಕೂಡ ಇಳಿದೆ, ಅತ್ಯಂತ ಸ್ವಾಭಿಮಾನದಿಂದ ರಜೆ ಇರಲಿ, ಮನೆಯಲ್ಲಿ ಇರಲಿ, ಕೆಲಸಗಳನ್ನು ಮಾಡಿರಿ, ಆರೋಗ್ಯ ಇಲಾಖೆನವರು ಒಂದಿಷ್ಟು ಯಾವುದೇ ಹಣವನ್ನ ಕಟ್ ಮಾಡಿದ ನಾವೇನಾದ್ರೂ ಕೂಡ ಸಂಭ ತೆಗೆದುಕೊಂಡಿದ್ದೇವೆ ಅಂದ್ರೆ ಅದು ಸರ್ಕಾರ ಸಂಘಟನೆಗೆ ನಾವು ಗೌರವನ ಕೊಡ್ಬೇಕಾಗ್ತದೆ. ಕೂಡ ತುಟ್ಟಿ ಬತ್ತಿಯನ್ನ ನಗದಾಗಿ ಕೊಡುವಂತ ಐತಿಹಾಸಿಕ ತೀರ್ಮಾನವನ್ನ ಏನಾದ್ರೂ ಕೂಡ ತೆಗೆದುಕೊಂಡಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಎನ್ನುವಂತದನ್ನ ಹೆಮ್ಮೆಯಿಂದ ಹೇಳ್ತೇವೆ. ಕೋವಿಡ್ ಸಂದರ್ಭದಲ್ಲಿ 3 ಡಿಎಗಳನ್ನ ಹಿಡಿದ್ರು, ಅವಾಗ 10% ಕೊಟ್ಟಿ, ಮತ್ತೆ 3% ಇರ್ಬೋದು, ಅದ್ರ ನಂತರ ಇರ್ಬೋದು, ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಂತ 24 ಗಂಟೆ ಒಳಗಾಗಿ ನಾವು ಡಿಎಗಳನ್ನ ಕೊಟ್ಟು ಸ್ಯಾಲರಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮೊದಲೆಲ್ಲ 4 ತಿಂಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಜ್ವರದ ಚಪ್ಪಾಳೆಯೊಂದಿಗೆ ವಿನಂತಿ ಮಾಡ್ತಾ ಮಾಡಿದ್ವಿ. ಈ ಫುಡ್ ಪಾರ್ಕ್ ಅಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೂಡ ಒಂದು ವಿಶೇಷವಾದಂತಹ ಫುಡ್ ಪಾರ್ಕ್ ಮಾಡಿಕೊಡುವಂತ ಕೆಲಸ ಕೂಡ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ. ಹೀಗಾಗಿ ನೀರು ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿಕೊಡ್ತೀನಿ ಅನ್ನೋಂತ ಮಾತನ್ನು ಕೂಡ ಹೇಳಿ ಇವತ್ತು ಕೆಲಸ ಕೂಡ ನಡೆಯುತ್ತೆ.
ಅದಕ್ಕೆ ತುಂಗಭದ್ರದ ಹಿನ್ನೀರು ವಿಚಾರದಲ್ಲಿ ಬಹುಶಃ ಎಲ್ಲ ಕಡೆ ಕೆಲಸ ಮುಗಿದೋಗಿದೆ ಎಲ್ಲ ಮನ್ನೆ ಮನ್ನೆ ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರು ನಾವು ಎಲ್ಲರೂ ಸೇರಿ ಏನಿವತ್ತು ನಮ್ಮ ತುಂಗಭದ್ರ ನದಿ ಹತ್ರ ಹೊಸಪೇಟೆ ಡ್ಯಾಮ್ ಹತ್ರ ನಮ್ಮ ಜಾಕ್ವೆಲ್ ಏನಿತ್ತು ಅದನ್ನು ನೋಡೋ ಕೂಡ ಹೋಗಿದ್ವಿ 90% ಕೆಲಸ ಮುಗಿದೋಗಿದೆ ಇನ್ನು 10% ಮಾತ್ರ ಉಳಿದಿದೆ ಬಹುಶಃ ನೀರು ಈ ಶಿವಮೊಗ್ಗ ಭದ್ರದಿಂದ ನೀರಿನ ಮಳೆ ಕಡಿಮೆ ಆಗಿ ಏನು ಫ್ಲೋ ಏನನ್ನು ಕಡಿಮೆ ಆದ್ರಿಗಿನ ಖಂಡಿತವಾಗಿ 2-3 ತಿಂಗಳ ಒಳಗಿನೇ ತುಂಗಭದ್ರ ಹಿನ್ನೀರು ಪ್ರತಿಯೊಂದು ಗ್ರಾಮಕ್ಕೆ 24 ತಾಸು ನೀರು ಕೊಡುವಂಥ ವ್ಯವಸ್ಥೆಯಿಂದ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಸಾಗರಕ್ಕೆ ನೀರು ಏನು ತುಂಬಿಸುವಂಥ ವಿಚಾರ ಬಂದಂಥ ಟೈಮಲ್ಲಿ ಈ ವೇದಾವತಿಗೆ ನೀರು ಏನು ಹರಿದೋಗ್ತಾ ಇದ್ದಾವೋ ಇವತ್ತು ಸುಮಾರಿಗೆ 3.5 ಕಿಲೋಮೀಟರ್ ಹತ್ರ ಇವತ್ತು ಬ್ರಿಡ್ಜ್ ಬ್ಯಾರೇಜನ್ನು ಮಾಡಿಕೊಡುವಂಥ ಕೆಲಸ 20 ಕೋಟಿ ರೂಪಾಯಿ ನಿನ್ನೆ ಮಂಜೂರಾತಿ ಮಾಡಿಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದರವಾಗಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ಸರ್ಕಾರ ಬಂದಂಥ ಟೈಮಲ್ಲಿ ಈ ಮೊಳಕಾಲ್ಮೂರು ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆಗಾಗಿರ್ಬೋದು ಅನೇಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಶಿವರಾಮ್ ರೆಡ್ಡಿ ಅವರಿಗೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾಗರ ಗ್ರಾಮಸ್ಥರು ಗ್ರಾಮ ಪಂಚಾಯತ್